ಬಹಳಷ್ಟು ಜನಕ್ಕಿರುವಂತಹ ಒಂದು ಪ್ರಶ್ನೆ ಅಂದರೆ, ಒಂದು ಡಿಪ್ರೆಷನ್ ಅಂತ ಬಂದಾಗ ಅಥವಾ ಒಂದು ನೋವು ಅಂತ ಬಂದಾಗ ಹೇಗೆ ನಾವು ಅದರಿಂದ ಆಚೆ ಬರ್ಬೋದು, ಹೇಗೆ ಅದರಿಂದ ಆಚೆ ಬರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇದೆಲ್ಲದಕ್ಕಿಂತ ಮುಂಚೆ ನಾವು ಒಂದು ವಿಷಯನ ನೆನಪಿಟ್ಕೊಬೇಕು. ಈ ಜಗತ್ತಲ್ಲಿ ಅಥವಾ ಈ ಭೂಮಂಡಲದಲ್ಲಿ ಯಾರೊಬ್ಬರೂ ಕೂಡ ಈ ನೋವಿನಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ ಹೊರತಲ್ಲ. ಎಲ್ಲರಿಗೂ ಅವರದೇ ಆದ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಎಲ್ಲರಿಗೂ ಕೂಡ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಅದರಿಂದ ಹೊರಬರೋದಷ್ಟೇ ನಮ್ಮ ಕೆಲಸ. ಜೀವನನೇ ಹಾಗೆ ಅಕಸ್ಮಾತ್ ಆಗಿ ಹೇಗೋ ಬಂದ್ಬಿಡುತ್ತೆ ಅದು ನಮಗೆ ಗೊತ್ತೇ ಇರೋದಿಲ್ಲ. ಈ ಸಮಸ್ಯೆ ಬರುತ್ತೆ ಅಥವಾ ಇವತ್ತು ಹೀಗಾಗುತ್ತೆ ಅಂತ ಅಕಸ್ಮಾತ್ ಆಗಿ ಬರುವಂತಹ ಕೆಲವು ಸಮಸ್ಯೆಗಳಿಗೆ, ಕೆಲವು ಕಷ್ಟಗಳಿಗೆ ನಾವುಗಳು ಪರಿಹಾರ ಕಂಡುಕೊಬೇಕು ಹೊರತು ಅದ್ರ ಬಗ್ಗೆ ಯೋಚಿಸ್ತಾ ನಮ್ಮ ಜೀವನವನ್ನು ಹಾಳು ಮಾಡ್ಕೊಬಾರ್ದು. ಹಾಗಾದ್ರೆ ಈ ಸಮಸ್ಯೆಗಳಿಂದ ಅಥವಾ ಈ ಕಷ್ಟಗಳಿಂದ ಹೇಗೆ ಹೊರಗಡೆ ಬರುವುದು? ನಾನಿವತ್ತು ಎರಡು ವಿಷಯಗಳನ್ನು ಹೇಳ್ತೀನಿ. ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ, ಕಷ್ಟಗಳಿಂದ ಹೊರಗಡೆ ಬರುವುದಕ್ಕೆ, ಕೋಪದಿಂದ ಹೊರಗಡೆ ಬರುವುದಕ್ಕೆ ಈ ಎರಡು ವಿಧಾನಗಳನ್ನು ದಯವಿಟ್ಟು ಅನುಸರಿಸಿ. ಒಂದು ಮೌನ, ಸೈಲೆನ್ಸ್. ಹಂಗಂದ್ರೆ ಯಾರೋ ನಿಮಗೆ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಅಥವಾ ದೈಹಿಕವಾಗಿ ಏನೋ ಅಟ್ಯಾಕ್ ಮಾಡಿದ ತಕ್ಷಣ ನೀವು ಸೈಲೆಂಟ್ ಆಗಿರಿ ಅಂತ ಅಲ್ಲ. ಆ ಕ್ಷಣಕ್ಕೆ ನಿಮಗೆ ಸೆಕ್ಯೂರಿಟಿಗೆ ಅಥವಾ ಸೇಫ್ಗೆ ಏನು ಮಾಡಬೇಕು ದಯವಿಟ್ಟು ಮಾಡಿ. ಬಹುತೇಕ ಪ್ರಾಬ್ಲಮ್ಗಳಿಗೆ ಸೈಲೆನ್ಸ್ ಅನ್ನೋದು ತುಂಬ ದೊಡ್ಡ ಪರಿಹಾರ. ಸೈಲೆನ್ಸ್ ಅಂತ ಬಂದಾಗ ಅಲ್ಲಿ ನಿಮಗೆ ಒಂದಷ್ಟು ಸ್ಪೇಸ್ ಸಿಗುತ್ತೆ. ನನಗೆ ಬಂದಿರೋ ನೋವಿಗೆ ಅಥವಾ ಕಷ್ಟಕ್ಕೆ ಏನು ಪರಿಹಾರ, ಹೇಗೆ ಬಂತು, ಇದಕ್ಕೆ ಕಾರಣ ಏನು, ಈ ರೀತಿ ಒಂದಷ್ಟು ಯೋಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ಇನ್ನು ಎರಡನೆಯದು ಬದಲಾವಣೆ. ಏನೋ ಕೋಪ ಬಂತು, ಏನೋ ಕಷ್ಟ ಬಂತು, ಹಾಗಾದರೆ ಅದರಿಂದ ಹೊರಗಡೆ ಬರೋಕೆ ಏನು ಮಾಡಬೇಕು? ಈಗ ಮೌನವಾಗಿದ್ದಂತಹ ಸಮಯದಲ್ಲಿ ಇದಕ್ಕೆ ಕಾರಣ ಏನು, ಇದಕ್ಕೇನು ಮಾಡಬಹುದು ಅಂತ ಯೋಚನೆ ಮಾಡಿದ್ರಿ. ಈಗ ಬದಲಾವಣೆಯ ಸಮಯ. ಏನು ನಿಮಗೆ ಪ್ರಾಬ್ಲಮ್ ಆಗಿದೆ ಅದರಿಂದ ಹೊರಗಡೆ ಬರುವುದಕ್ಕೆ ನನ್ನಲ್ಲಿ ಏನು ಬದಲಾವಣೆ ಆಗಬೇಕು, ನನ್ನ ಮುಂದಿನ ಜೀವನ ಹೇಗಿರಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಒಂದಷ್ಟು ಬದಲಾವಣೆಗಳ ಅಗತ್ಯ ಇದೆ. ಏನೇ ಸಮಸ್ಯೆಗಳು ಬರಲಿ ಈ ಎರಡು ವಿಧಾನಗಳನ್ನು ದಯವಿಟ್ಟು ಅನುಸರಿಸಿ. ಒಂದು ತಾಳ್ಮೆ, ಸೈಲೆನ್ಸ್, ಮೌನ. ಇನ್ನೊಂದು ಬದಲಾವಣೆ, ಚೇಂಜ್. ಯಾಕಂದರೆ ಮೌನವಾಗಿದ್ದಾಗ ನಿಮಗೊಂದಷ್ಟು ಪರಿಹಾರಗಳು ಸಿಗ್ತವೆ, ಅದೇ ರೀತಿ ಬದಲಾವಣೆಗಳಾದಾಗ ಆ ಕಷ್ಟಗಳಿಂದ ಆಚೆ ಬರಬಹುದು. ಹಾಗಾಗಿ ಪ್ರತಿ ಕಷ್ಟಕ್ಕೂ, ಪ್ರತಿ ನೋವಿಗೂ ನಾವು ಆತಂಕ ಪಡುತ್ತಾ, ಭಯ ಪಡುತ್ತಾ ಅದರಲ್ಲಿ ಮುಳುಗುವುದು ಅವಶ್ಯಕತೆ ಇಲ್ಲ. ಈ ಎರಡು ವಿಧಾನಗಳನ್ನು ಅನುಸರಿಸಿ ನಾವಾಗಿ ಇದರಿಂದ ಆಚೆ ಬಂದು ಬದುಕನ್ನು ನೆಮ್ಮದಿಯುತವಾಗಿ ಸಾಗಿಸೋದು ನಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು.